ನಾನೊಬ್ಬ ನಾನು ಅಮೃತ ಮಹೋತ್ಸವ ಈಗ ಸಿದ್ದರಾಮಯ್ಯನವರು ಯಾವುದೇ ರೀತಿಯಲ್ಲೂ ಕೂಡ ಅವರು ಅಮೃತ ಪತ್ರೆ ಮಾಡ್ಕೊಳಕ್ಕೆ ಒಂದು ಸಾರಿ ನನಗೆ ಅನುಭವ ಒಂದ್ಸಲ ಮಾಡ್ತಾ ಇದ್ರು ಪ್ರೋಗ್ರಾಮ್ ಮಾಡಿದ್ರು ಮಾಡೋ ಸಂದರ್ಭದಲ್ಲಿ ನಾನು ಹೋಗಿದ್ದೆ ಸಿದ್ದರಾಮಯ್ಯ ಬಂದಿರಲಿಲ್ಲ ಸಿದ್ದರಾಮಯ್ಯ ಊರಲ್ಲೇ ಇರಲಿಲ್ಲ ಅಂದ್ರೆ ಯಾವತ್ತೂ ಕೂಡ ಮಾಡಿದ್ದೆ ಏನಂದ್ರೆ ಈಗ ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಘಟ್ಟ 75 ವರ್ಷ ದೇಶಕ್ಕೆ ಯಾಕೆ ಇವತ್ತು 75 ವರ್ಷದ ಅತ್ಯಂತ ಅದ್ದೂರಿಯಾಗಿ ಮಾಡ್ತಿದ್ದಾರೆ 75 ವರ್ಷ ಆಯ್ತು ಅಂತೇಳಿ ಹರ್ಕರ್ ತಿರಂಗ ಇವೆಲ್ಲ ಕಾರ್ಯಕ್ರಮಗಳು ಬಂದಿರುತ್ತೆ ಕಾಕಾಣಿಕೆ 75 ವರ್ಷಕ್ಕೆ ಆ ಕಾಕತಾಳಿ ಅನ್ನೋ ರೀತಿಯಲ್ಲಿ ಇವ್ರಿ 75 ವರ್ಷ ಆಮೇಲೆ ಅವ್ರಿಗೆ ಅಸಂಖ್ಯಾತ ಅಭಿಮಾನಿಗಳು ಅವರ ಮುಖ್ಯಮಂತ್ರಿಯಾಗಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಅವರು ಸ್ಥಳೀಯವಾಗಿ ಅವ್ರ ಒತ್ತಡ ಅಭಿಮಾನಿಗಳ ಒತ್ತಡದಿಂದ ಇವತ್ತು ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ ಪಕ್ಷಕ್ಕೂ ಕೂಡ ಲಾಭ 120 ಸೀಟ್ ಬರಬೇಕು ಈಗಾಗಲೇ ತೀರ್ಮಾನ ಆಗಿದೆ ಪಕ್ಷದ ವಲಯದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ 120 ಸೀಟ್ ಬಂದ ಮೇಲೆ ಆ ಪ್ರಶ್ನೆ ಒಂದು ಹೊಸ ಹಾಗಾಗಿ ಆಕಾಂಕ್ಷೆಗಳು ಇರ್ಬೋದು ನಮ್ಮಲ್ಲಿ ನಾವು ಒಂದು ಜಾತಿ ವ್ಯವಸ್ಥೆ ಇಲ್ಲ ಅಂತ ಹೇಳಕ್ಕ ಆ ಎಲ್ಲ ಮುಖಂಡರು ಕೂಡ ವಿಶ್ವಾಸ ತಗೊಂಡು ಹೋಗ್ತಾರೆ ಕಾಂಗ್ರೆಸ್ ಪಾರ್ಟಿ ಯಾವ ಜಾತಿ ಬಿಟ್ಟಿಲ್ಲ ಎಲ್ಲ ಜಾತಿನೂ ಇಷ್ಟು ವಿಶ್ವಾಸ ಅದೇನು ನಮ್ಮ ತೋರಿಸ್ತಕ್ಕಂಥದ್ದು 9 ತಿಂಗಳ ಆದಮೇಲೆ ಅಲ್ಲಿವರೆಗೂ ವರ್ಷ ಇಲ್ಲ 1920 ರಾಯಪತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ 120 ಕನಿಷ್ಠ ಅನ್ನು ಕೂಡ ಗೆಲ್ಲಿಸುವಂತ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ ಅಧಿಕಾರದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಕನಿಷ್ಠ ಆದರೂ 120 ಸೀಟ್ ಬರಲೇಬೇಕು ನಾವು 9 ತಿಂಗಳಲ್ಲಿ ಜನರ ಮುಂದೆ ಹೋಗ್ತಾ ಇದ್ದೀವಿ 120 ಸೀಟ್ ಬಂದ ಮೇಲೆ ಅದರ ಪ್ರಶ್ನೆ ಉದ್ಭವಿಸ್ತಕ್ಕಂಥದ್ದು ಆಕಾಂಕ್ಷೆಗಳು ಇರ್ಬೋದು ಆಕಾಂಕ್ಷೆಗಳು ಅವರೊಬ್ಬರೆಲ್ಲ ನಮ್ಮಲ್ಲಿ 1 ಡಜನ್ ಆಕಾಂಕ್ಷೆಗಳಿದ್ದಾರೆ ಇರ್ತಕ್ಕಂಥವ್ರಿದ್ದಾರೆ ಸೀನಿಯರ್ ಇರ್ತಕ್ಕಂಥ ಆದರೆ ಅದು ಯಾವಾಗ ಅದು ಪ್ರಶ್ನೆ ಉದ್ಭವಿಸೋದು ಎಲೆಕ್ಟ್ ಆದಂತ ಶಾಸಕರು ಬರ್ತಾರಲ್ಲ ಅವ್ರು ನಾನು ಈಗಾಗಲೇ 6 ಬಾರಿ ನಾನು ಶಾಸಕರಾಗಿ ಯಾವ ಮುಖ್ಯಮಂತ್ರಿ ಯಾವಾಗ ಮುಖ್ಯಮಂತ್ರಿ ಮಾಡಬೇಕಾದ್ರೆ ಶಾಸಕರ ಅಭಿಪ್ರಾಯವನ್ನು ಪಡೆದೇ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅದೇ ಸಂಪ್ರದಾಯ ಮುಂದೆ